ಹದಿನಾರನೇ ಪ್ರಶ್ನೆ. ಎ ಮ್ಯಾನುಫ್ಯಾಕ್ಚರರ್ ಆಫ್ ಟಿವಿ ಸೆಟ್ಸ್ ಪ್ರೊಡ್ಯೂಸ್ಡ್ ಒಂದು ಕೈಗಾರಿಕಾ ಘಟಕವು ಅನ್ನುವಂಥದ್ದು ಏನ್ ತಯಾರು ಮಾಡುತ್ತೆ, ಟಿವಿ ಸೆಟ್ಸ್ ಗಳನ್ನ ತಯಾರು ಮಾಡುತ್ತಲ್ಲ, ಎಷ್ಟು? 600 ಅಂತ ಕೊಟ್ರು ಇಲ್ಲಿ. 600 ಸೆಟ್ಸ್ ಇನ್ ದ ಥರ್ಡ್ ಇಯರ್. ಸೊ ಇಸ್ ದ ಥರ್ಡ್ ಇಯರ್. ದ ಫಸ್ಟ್ ಆಫ್ 1 ಪಾಯಿಂಟ್, ಎ ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸ್ ದ ಟಿವಿ ಸೆಟ್ಸ್ ದಿ ಥರ್ಡ್ ಇಯರ್, 600 ಸೆಟ್ಸ್. ಆ ಕೈಗಾರಿಕೆ ಅನ್ನುವಂಥದ್ದು ಮೂರನೇ ವರ್ಷದಲ್ಲಿ ಎಷ್ಟು ಟಿವಿ ಸೆಟ್ಸ್ ಗಳು ಉತ್ಪಾದನೆ ಮಾಡುತ್ತೆ ಅಂತಂದ್ರ 3600 ಟಿವಿ ಸೆಟ್ಸ್ ಗಳು. ಇದು ಮೂರನೆಯ ವರ್ಷಕ್ಕೆ 600 ಅಂತಾಯ್ತು. ಹಾಗೆ ಮುಂದೆ ಬರಬೇಕು. ಅಂಡ್ 700 ಸೆಟ್ಸ್ ಇನ್ ದ ಸೆವೆಂತ್ ಇಯರ್. 700 ಸೆಟ್ಸ್ ಇನ್ ದ ಸೆವೆಂತ್ ಇಯರ್ ಅಂತ ಕೊಟ್ಟರು. 7ನೇ ವರ್ಷಕ್ಕೆ ಎಷ್ಟು ಅಂತಂದ್ರ 700 ಟಿವಿ ಸೆಟ್ಸ್ ಗಳು. ಎ 7, 700 ಟಿವಿ ಸೆಟ್ಸ್ ಗಳು ಕೊಟ್ರು. ಅಸ್ಯೂಮಿಂಗ್ ದಟ್ ದ ಪ್ರೊಡಕ್ಷನ್ ಇನ್ಕ್ರೀಸಸ್ ಯೂನಿಫಾರ್ಮ್ಲಿ, ಯಾವ ರೀತಿಯಾಗಿ ಉತ್ಪಾದನೆ ಅದ ಅಲ್ಲಿ ಅಂತಂದ್ರ ನಿಗದಿತ ಪ್ರಮಾಣದಲ್ಲಿ ಫಿಕ್ಸ್. ಒಂದು ವರ್ಷಕ್ಕೆ 75 ಟಿವಿ ತಯಾರು ಮಾಡ್ತಿದ್ರ ನೆಕ್ಸ್ಟ್ ಇಯರ್ 75 ತಯಾರು ಮಾಡಬೇಕು, ಅದರ ಮುಂದಿನ ವರ್ಷನೂ 75. ಒಂದು ವರ್ಷಕ್ಕೆ 150 ಟಿವಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಉತ್ಪಾದನೆ ಮಾಡ್ತೀವಿ ಅಂದ್ರ ಮುಂದಿನ ವರ್ಷನೂ 150, ಅದರ ಅದಾದ ವರ್ಷ ಮಳೆ ವರ್ಷಕ್ಕೂ 150 ಟಿವಿಗಳು ಉತ್ಪಾದನೆ ಆಗಬೇಕು. ಬೈ ಎ ಫಿಕ್ಸ್ಡ್ ನಂಬರ್ ಎವ್ರಿ ಇಯರ್ ಅಂತ ಕೊಟ್ರು ನೋಡಿ, ಬೈ ಎ ಫಿಕ್ಸ್ ನಂಬರ್ ಎವ್ರಿ ಇಯರ್ ಅಂತ ಕೊಟ್ರು. ಫೈಂಡ್, ಇಲ್ಲಿದಿಂದ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಒಂದನೆಯದಾಗಿ ದ ಪ್ರೊಡಕ್ಷನ್ ಇನ್ ದ ಫಸ್ಟ್ ಇಯರ್ ಅಂತ ಕೊಟ್ರು, ಹೌದಾ? ಸೊ ಇಸ್ ದೇರ್ ಫೋರ್ ನಂಬರ್ 1, ದ ಪ್ರೊಡಕ್ಷನ್, ದ ಪ್ರೊಡಕ್ಷನ್ ಇನ್ ದ ಫಸ್ಟ್ ಇಯರ್ ಫಸ್ಟ್ ಇಯರ್ ಇಟ್ ಮೀನ್ಸ್ ಮೊದಲನೆಯ ವರ್ಷ ಅನ್ನುವಂತ ಅರ್ಥ. ಮೊದಲೇ ವರ್ಷ ಅಂದ್ರ ಮೊದಲ ಪದ ಅಂತ ಅರ್ಥ. ಮೊದಲ ಪದ ಎದರಿಂದ ಗುರುತಿಸ್ತೀವಿ ನಾವು? ಎದಿಂದ ಗುರುತಿಸ್ತೀವಿ. ಎ ಕಂಡು ಹಿಡಿದೆ ಅಂತಂದ್ರ ಇದಕ್ಕೆ ಉತ್ತರ ಬತ್ತು ಅಂತ ಅರ್ಥ. ಹಾಗಾದ್ರ ಎ ಹೆಂಗ್ ಕಂಡು ಹಿಡಿಬೇಕು? ಇಲ್ಲದ ನೋಡಿ, ಎ 3600 ಅದ, ಅದನ್ನ ಎ ಪ್ಲಸ್ 2D ಈಕ್ವಲ್ ಟು 600 ಅಂತ ಬರೆ. ಆ ನಂತರ ಎ 7 ಈಕ್ವಲ್ ಟು 700 ಕೊಟ್ರ, ಸೊ ಈಸ್ ಎ ಪ್ಲಸ್ 7 ಇದ್ದಿದ್ದು 6D ಆಗುತ್ತೆ, ಈಕ್ವಲ್ ಟು 700. ಹಾಗಾದ್ರ ಇಲ್ಲಿ ಇದನ್ನು ಎ ಪ್ಲಸ್ ಅದ, ಇದನ್ನು ಪ್ಲಸ್ ಅದ, ಏನ್ ಮಾಡ್ಬೇಕು ಅಂದಂಗಾಯ್ತು? ಸಬ್ಟ್ರಾಕ್ಷನ್ ಮಾಡ್ಬೇಕು, ಕಳಿಬೇಕು ಅಂತ. ಹಾಗಾದ್ರ ಮೈನಸ್, ಇದ್ರು ಮೈನಸ್, ಇದನ್ನು ಮೈನಸ್ ಆಯ್ತು, ಇದು ಇದು ಕಳದ್ರಿ, ಇದಾಗ ಎ ಕಳದ್ರಿ. 6D ದೊಳಗ 2D ಕಳಿಬೇಕು, ಮೈನಸ್ 4D ಅಂತ ಬಂತು. 700ದೊಳಗ 600 ಕಳಿಬೇಕು, ಮೈನಸ್ 100 ಅಂತ ಬಂತು. ಇಲ್ಲಿ ಮೈನಸ್ ಅದ, ಇದನ್ನು ಮೈನಸ್, ಎಡಕ್ಕ ಮತ್ತು ಬಲಕ್ಕ ಮೈನಸ್ ಅದವ ತೆಗೆದು ಬಿಡೋಣ. 4D 100 ಅಂತ ಬಂತು. 4D ಈಕ್ವಲ್ ಟು 100 ಅಂತ ಆಗತ್ತೆ. ಹಾಗಾದ್ರ ಡಿ ದ ಬೆಲೆ ಎಷ್ಟು? ಡಿ ಈಕ್ವಲ್ ಟು 100/4. 4 1 4 2 10, 4 2 8, 2 ಉಳಿತು 4 5. ಸೊ ಇಸ್ ದೇರ್ ಫೋರ್ ಡಿ ಈಕ್ವಲ್ ಟು ಎಷ್ಟು ಅಂದ್ರ 25. ಒಂದು ವರ್ಷಕ್ಕ ಏನ್ ಟಿವಿ ಉತ್ಪಾದನೆ ಮಾಡ್ಯಾರ, ಮುಂದಿನ ವರ್ಷಕ್ಕೆ ಬರೋದಕ್ಕ 25 ಹೆಚ್ಚಿಗೆ ಆಗ್ಯದ ಅಷ್ಟೇ. ಹಾಗಾದ್ರ ಇಲ್ಲಿ ನೆಕ್ಸ್ಟ್ ಅದನ್ನೇ ನಮಗೆ ಏನ್ ಬೇಕು ಅಂದ್ರ ಎ ಬೇಕು. ಈಕ್ವೇಶನ್ 1ರಾಗ್ರೆ ತುಂಬ್ರಿ, ಈಕ್ವೇಶನ್ 2ರಾಗ್ರೆ ತುಂಬ್ರಿ, ಯಾವಾಗ ಡಿ ದ ಬೆಲೆ ಅವಾಗ ನಿಮಗ ಫಸ್ಟ್ ಇಯರ್ ಸಿಗತ್ತೆ.
ಎ ಪ್ಲಸ್ ಟು ಡಿ ಈಕ್ವಲ್ ಟು 600 ಅಂತ ಕೊಟ್ರು. ಇದರಲ್ಲಿ ಡಿ ಈಕ್ವಲ್ ಟು ಎಷ್ಟು ಫಿಲ್ ಮಾಡ್ಬೇಕು ನೀವು ಅಂದ್ರೆ 25 ತುಂಬಬೇಕು. ಎ ಪ್ಲಸ್ 2 ಡಿ ಬೆಲೆ 25 ಈಕ್ವಲ್ ಟು 600. ಹಾಗಾದ್ರ ಎ ಪ್ಲಸ್ 25 ಎರಡಲೇ 50, 25 2 50 600. ದೇರ್ ಈಸ್ ಎ ಈಕ್ವಲ್ ಟು 600 ಪ್ಲಸ್ 50 ಈಸ್ ಮೈನಸ್ 50. ಎ ಈಕ್ವಲ್ ಟು 550. ಎ ಅಂದ್ರ ನಾ ಆಗಲೇ ಹೇಳಿದ್ನಲ್ಲ ನಿಮಗ, ಎ ಅಂದ್ರ ಫಸ್ಟ್ ಇಯರ್ ಅಂತ ಕರಿತಿ. ಫಸ್ಟ್ ಇಯರ್ದಲ್ಲಿ ಎಷ್ಟು ಟಿ ವಿ ಉತ್ಪಾದನೆ ಅದು ಅನ್ನಂಗಾಯ್ತು 550 ಶುರುವಿನ ವರ್ಷ. ಆ ನಂತರ ಅವ್ರು ಏನ್ ಮಾಡ್ತಾರ, ಹೆಚ್ಚಿಗೆ ಫಸ್ಟ್ ವರ್ಷ ಇಷ್ಟು ಉತ್ಪಾದನೆ ಅದು. ಆ ನಂತರ ಎರಡನೇದಾಗಿ ಇಲ್ಲ, ಎರಡನೇದಾಗಿ ಏನ ಲೆಕ್ಕ ಕೊಟ್ಟಿದ್ದವರು ಅಂತಂದ್ರ ನಂಬರ್ ಸೆಕೆಂಡ್. ಎರಡನೇದಾಗಿ ದ ಪ್ರೊಡಕ್ಷನ್ ಇನ್ ದ ಟೆಂತ್ ಇಯರ್ ಅಂತ ಹೇಳ್ತಾರ ಅವ್ರು. ನಂಬರ್ ಟೂ ದ ಪ್ರೊಡಕ್ಷನ್, ದ ಪ್ರೊಡಕ್ಷನ್ ಇನ್ ದ ಟೆಂತ್ ಇಯರ್ ಅಂತ ಕೊಟ್ರು. ಹತ್ತನೇ ವರ್ಷದ ಉತ್ಪಾದನೆ ಎಷ್ಟು? ಹಾಗಾದ್ರೆ ಮೊದಲನೇ ವರ್ಷದ ಗೊತ್ತದು, ಎ ಗೊತ್ತಾಯ್ತು, ಆ ನಂತರ ಡಿ ಗೊತ್ತಾಯ್ತು ನಿಮಗೆ. ಇವೆರಡು ಗೊತ್ತಾದ ನಂತರ ಇನ್ನು ಹತ್ತನೇ ವರ್ಷದ್ದು ನಮಗ್ ಕಂಡುಹಿಡಿಯಕ್ ಬರುತ್ತೆ. ಹತ್ತನೇ ವರ್ಷದ ಕಂಡುಹಿಡಿಬೇಕು ಅದ್ರ ಎ 10 ಅಂತ ಬರೀತೀವಿ. ಎ ಪ್ಲಸ್ 9 ಡಿ, ಎ 550, ಆ ನಂತರ 9 ಡಿ ಅಂದ್ರ 25. 25 550 ಪ್ಲಸ್ 95 45 ಕ್ಯಾರಿ 4 ಆಗತ್ತೆ. 9 5 45, 9 2 18, 18 22, 9 2 18, 4 22, 0 5 5 5 2 7, 5 2 7 ಎಷ್ಟದ ಬಂದಂಗಾಯ್ತು, 775 ಟಿ ವಿ ಸೆಟ್ಸ್ ಗಳ ಅದಾವ ಅಂತ ಅರ್ತೀನಿ. ಎಷ್ಟಕ್ಕ? ಹತ್ತನೇ ವರ್ಷಕ್ಕ. ಇನ್ನ ಮೂರನೇ ಪ್ರಶ್ನೆಗೆ ಬಂದಾಗ ಮೂರನೇ ಪ್ರಶ್ನೆ ಏನಂತ ಹೇಳ್ತಾರ ಅವರು, ದ ಟೋಟಲ್ ಪ್ರೊಡಕ್ಷನ್ ಇನ್ ಸೆವೆಂತ್ ಇಯರ್ ಅಂತ ಕೊಟ್ರು. ಏಳನೇ ವರ್ಷಕ್ಕ ಅವರು ಒಟ್ಟು ಉತ್ಪಾದನೆ ಎಷ್ಟು ಅಂತ. ಮೂರನೇ ಟೋಟಲ್ ಪ್ರೊಡಕ್ಷನ್, ಟೋಟಲ್ ಪ್ರೊಡಕ್ಷನ್ ಇನ್ ಫಸ್ಟ್ 7 ಇಯರ್ಸ್, ಇನ್ ಫಸ್ಟ್ 7 ಇಯರ್ಸ್ ಏಳನೇ ವರ್ಷದ ಉತ್ಪಾದನೆ ಎಷ್ಟಾಗ್ತದೆ ಏಳು ವರ್ಷಕ್ಕ? ಇಲ್ಲಿ ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ ಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಫಾರ್ಮುಲಾ ತಗೋಬೇಕು. ಎಸ್ 7, 7/2, 2 ಏದ್ ಬೆಲೆ ಎಷ್ಟಾಗತ್ತೆ? ಏದ್ ಬೆಲೆ ಆಗಲಿಲ್ಲ, 550, 550 ಪ್ಲಸ್ 7 - 1, ಡಿದ ಬೆಲೆ ಬಂದಲಿಲ್ಲ, ಡಿದ ಬೆಲೆ ಎಷ್ಟದ? 25, ಇದು 25. ಹಾಗಾದ್ರೆ ಈಕ್ವಲ್ ಟು 7/2, 2 0 0, 2 5 10 ಕ್ಯಾರಿ 1, 2 5 10 1 11, 11 ಏಳರಾಗ ಒಂದು ಕಳೆದ್ರ 6, 6 5 30, 3 6 2 12 3 15 ಅಂದ್ರ ಇಲ್ಲಿ ಏಳರಾಗ ಒಂದು ಕಳೆದ್ರ 6, 6 - 25 ಗುಣಿಸೇವಂದ್ರ 150, 7 / 2 1100 ಅದ, ಇದು 1200, ಇದೊಂದು 50, ಎಷ್ಟದ ಒಟ್ಟಲ್ಲಿ 1250. 2 1 2 6 2 2 ಒಂದು ಉಳಿತು, 2 5. ಹಾಗಾದ್ರ 7 × 625, ಸೊ ಇಸ್ ದೇರ್ ಫೋರ್ 7 5 35 3, 7 2 14 3 17 ಕ್ಯಾರಿ 1 ಆಗುತ್ತೆ, 7 6 42 1 43. ಎಷ್ಟು ಟಿ ವಿ ಸೆಟ್ಸ್ಗಳು ಅದಾವ ಅನ್ನಂಗೈತೆ ಅಲ್ಲಿ? 4375 ಟಿ ವಿ ಸೆಟ್ಸ್ಗಳದಾವ ಏಳು ವರ್ಷಕ್ಕಷ್ಟು ಉತ್ಪಾದನೆ ಮಾಡೋದು. ಅದು ಅಂದ್ರೆ 5.3,
ಇದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಅದಾವ. ಅಭ್ಯಾಸ 5.3 ಬಹಳ ಅಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂತ ಪ್ರಶ್ನೆಗಳು ಇದರಲ್ಲೇ ಅದಾವ. ಫೈಂಡ್ ದ ಸಮ್ ಆಫ್ ದಿ ಫಾಲೋವಿಂಗ್ APs ಅಂತ ಕೊಟ್ರು. ಕೆಳಗೆ ಕೊಟ್ಟಿರ್ತಕ್ಕಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ದಲ್ಲಿ ಸಮ್ ಕಂಡಿಡ್ರಿ ಅಂತ ಹೇಳ್ತಾರೆ, ಮೊತ್ತ ಕಂಡ ಹಿಡ್ರಿ. ಇಲ್ಲಿ ಕ್ವಶನ್ಸ್ ಹೀಗಿರುತ್ತೆ, ಬಟ್ ಅದನ್ನೇ ನಾವು ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಹೆಂಗ್ ಕೊಡ್ತಾರಲ್ಲಿ 2, 7, 12, 10 terms ಫೈಂಡ್ ದಿ ಸಮ್ ಆಫ್ ಅಂತ ಹೇಳಿರ್ತಾರೆ. ಫೈಂಡ್ ದ ಸಮ್ ಆಫ್ ಗಿವನ್ APs ಅಂತ ಕೊಡ್ತಾರ. 2, 7, 12 ಹತ್ತು ಪದಗಳ ಮೊತ್ತವನ್ನ ಕಂಡಿಡ್ರಿ ಅಂತ ಅಲ್ಲಿ ಡೈರೆಕ್ಟ್ ಇರುತ್ತೆ. ಇಲ್ಲಿ ಮೂರ್ನಾಲ್ಕು ಲೆಕ್ಕಗಳು ಇರುವುದರಿಂದ ಈ ರೀತಿಯಾಗಿ ಹೆಡ್ಡಿಂಗ್ ಬಂದಿರುತ್ತದೆ ಅಷ್ಟೇ, ಬಟ್ ಅಲ್ಲಿ ಒಂದೇ ಲೆಕ್ಕ ಇರೋದ್ರಿಂದ ವಾಕ್ಯದ ರೂಪದಲ್ಲಿ ಹೋಗುತ್ತೆ. ನೀವು ಹಿಂಗ್ ಕೊಟ್ರೆ ಮಾತ್ರ ಬಿಡಿಸವ್ರು, ಬಟ್ ಹಂಗ್ ಕೊಟ್ರೆ ಬಿಡಿಸಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಇದು ಬೇರೆ ಇರ್ಬೇಕೇನೋ ಅಂತ ಏನು ಇರಲ್ಲ, ಎಲ್ಲ ಒಂದೇ ಇರುತ್ತೆ. ಅಲ್ಲಿ ಇವಾಗ ಈ ಕೊಟ್ಟಿದ ಲೆಕ್ಕ ಏನದ, 2, 7, 12 ಅಂತ ಕೊಟ್ರು. ಇಲ್ಲಿ ಕ್ರಮವಾಗಿ ಆ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡಬೇಕು. ಏದ ಬೆಲೆ 2, ಡಿ 7ರಾಗ 2 ಕಳಿಬೇಕು, 7-2, 5 ಅಂತ ಬಂತು. ಎನ್ ಅಂತ ಬಂತು, ಎನ್ ಅಂದ್ರೆ ಕೊಟ್ಟಿರ್ತಾರೆ ಅವ್ರು 10 ಪದ, 15 ಪದ, 20 ಪದ ಹಿಂಗ್ ಕೊಟ್ಟಿರ್ತಾರಲ್ಲ, ಅದು ಎನ್ನದ ಬೆಲೆ ಆಗತ್ತೆ. ಆ ನಂತರ ಎಸ್ ಎನ್ ಈಕ್ವಲ್ ಟು ಪ್ರಶ್ನೆ, ಯಾಕಂದ್ರ ಅದೇ ಕೇಳ್ಯಾರು ಸಮ್ ಅಂತ ಕೇಳ್ಯಾರು. ಇವಾಗ ಎ ಡಿ ಎನ್ ಕೊಟ್ಟಾಗ ದ ಗಿವನ್ ಎ ಡಿ ಎನ್ ದ ಟೈಮ್ ಯೂಸ್ ದಿ ರೂಲ್ ಆಫ್ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಡಿ ಬಿಕಾಸ್ ದೇರ್ ಇಸ್ ಎ ಡಿ ಅಂಡ್ ಎನ್ therefore sn equal to n upon 2 bracket 2a plus n minus 1 bracket complete d. ee sutranna tagobek navu tagondo s n equal to eshtu andra illi 10 10 anta bare 10 by 2 2 ed bele eshtu antandra 2 plus ಎನ್ನದ ಬೆಲೆ 10-1 ಡಿದ ಬೆಲೆ 5 ಇಷ್ಟು ಸರಿಯಾಗಿ ಮೊದಲು ನಾವು ತುಂಬ್ಕೋಬೇಕು. ತುಂಬ್ಕೊಂಡ ನಂತರ ಮುಂದೆ ಈಸಿ ಆಗತ್ತೆ, 2 1 2 5 5 ಅಂತ. ನೆಕ್ಸ್ಟ್ 2 2 4 ಪ್ಲಸ್ 10ರಲ್ಲಿ 1 ಕಳೆದ್ರ 9, ನಿಮಗೆ ಗುಣಿಸಲು ಬರ್ತಿತ್ತು ಅಂದ್ರೆ ಗುಣಿಸಿ ಬರೀರಿ, ಇಲ್ಲ ಇಲ್ಲಿ 9 ಬರ್ಕೊಂಡು 5 ಬರೋದು ಮತ್ತೊಂದು ಗುಣಿಸಿಟ್ರು ಬರುತ್ತೆ. 10ರಾಗ 1 ಕಳೆದ್ರ 9 ಬಂತಲ್ಲ, 9 5 ಎಷ್ಟಾಗುತ್ತೆ ಇಲ್ಲಿ 45, 9 5 45 ಆಗತ್ತೆ. ಈಸ್ ದೇರ್ 5 45 4 49 ಯಾಡ್ ಮಾಡ್ಬೇಕ ಪ್ಲಸ್ 49 ಆಗುತ್ತೆ. 45ರಾಗ 4 ಕೂಡಿಸೋರ 49, 59 45 ಕ್ಯಾರಿ 4 ಆಗುತ್ತೆ, 5 9 45 ಕ್ಯಾರಿ 4, 5 4 20 24 24 ಐದು ನಾಲ್ಕಲೇ 20, 4 ಕೂಡಿಸೋರ 245. ದ ಸಮ್ ಆಫ್ 10 ಟರ್ಮ್ಸ್ ಈಸ್ 245. ಹತ್ತು ಪದಗಳ ಮೊತ್ತ ಎಷ್ಟಾಗುತ್ತೆ, 245. ನಂಬರ್ 2, -37, -33, -29 -12 terms ಫೈಂಡ್ ದಿ ಸಮ್ ಆಫ್ ಗಿವನ್ ಎಪಿ ಅಂತ ಅರ್ಥ. -37, -33, -29 ಕೊಟ್ಟು 12 ಪದಗಳ ಮೊತ್ತ ಕೇಳಿದ್ರಿಲ್ಲಿ. ಇವಾಗ ಅದನ್ನೇ -37, -33, -29 ಅಂತ ಕೊಟ್ರು. ಏದ ಬೆಲೆ ಎಷ್ಟು ಅಂತಂದ್ರ -37, ಡಿ -33 ರಲ್ಲಿ -37 ಕಳಿಬೇಕು,
ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಬಿಡಿಸ್ಬೇಕು, ಮೈನಸ್ 33 ಮೈನಸ್ ಕಳಿಬೇಕು ಅಂತಿರಲ್ಲ ಅದರದ ಮೈನಸ್, ನಿಮ್ದು ಇರುವಂತ ಪದ ಯಾವುದು ಅಂದ್ರ ಮೈನಸ್ 37 ಅದ, ಅದು ಅಲ್ಲಿ ಬರಿಬೇಕು ಮೈನಸ್ 37. ಇಲ್ಲಿ ಮೈನಸ್ 33 ಮೈನಸ್ ಮೈನಸ್ ಗುಣಿಸ್ಬೇಕಾಗತ್ತೆ, ಪ್ಲಸ್ ಆಯ್ತು 37. 37 33 ಕಳಿಬೇಕು, 4 ಪ್ಲಸ್ 4 ಬರುತ್ತೆ ನೋಡ್ರಿ, ಡಿ ಇದು ಲೇಸ್ ಆಗುತ್ತೆ ಪ್ಲಸ್ 4, ಇದು ತಪ್ಪತ್ತಿರಿ ಬಹಳ ಜನರು. ಆನಂತರ ಎನ್ ಅಂದ್ರ ಪದಗಳ ಕೊಟ್ಟಿರ್ತಾರ ಅವ್ರ ಲೆಕ್ಕದಾಗ 12 ಪದಗಳು ಅಂತ ಕೇಳ್ಯಾರ, 12 ಟರ್ಮ್ಸ್ ಅಂತದಲ್ಲ ಅದೇ. ಇವಾಗ ಎಸ್ ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎಷ್ಟನ ಬೆಲೆ ಪ್ರಶ್ನೆ. ಹಾಗಾದ್ರ ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ ಟೂ, ಟೂ ಎ ಪ್ಲಸ್ ಎನ್ ಮೈನಸ್ 1 ಡಿ. ಎನ್ ಅಂದ್ರ 12 ಅಪಾನ್ 2, ಎರಡಕ್ಕ 2, ಏದ್ ಬೆಲೆ ಎಷ್ಟು ಮೈನಸ್ 37 ಅದ, ಮೈನಸ್ 37 ಪ್ಲಸ್ ಎನ್ ಅದ 12 ಮೈನಸ್ 1 ಡಿ ಅದ, ಡಿ ಇದ ಬೆಲೆ 4 ಎಷ್ಟು. ಇವಾಗ 2 1 2 6 6 ಪ್ಲಸ್ ಮೈನಸ್ ಮೈನಸ್ 2 7 14 ಕ್ಯಾರಿ 1, 2 3 6 1 7 ಪ್ಲಸ್ ಮೈನಸ್ ಮೈನಸ್ 37 ಎರಡಲೆ 74, 2 7 14 2 3 6 1 7. ಆನಂತರ 12 ಒಂದು ಕಳೆದ್ರ 11, 11 ನಾಲ್ಕಲಿ ಎಷ್ಟಾಗತ್ತೆ 44. ಆನಂತರ 6 ಇದರಲ್ಲಿ ಇದು ಕಳಿಬೇಕು, 4 4 ಹೋದ್ರ 0, 7 4 ಕಳೆದ್ರ 3, ಇದು ಮೈನಸ್ ಯಾಕಂದ್ರ ದೊಡ್ಡದಿದ್ವ ಅಲ್ಲ ಮೈನಸ್ ಇದೆ. ಆನಂತರ ಪ್ಲಸ್ ಮೈನಸ್ ಮೈನಸ್ 6 3 18 ಇದೊಂದು 0, ಎಷ್ಟು ಬಂತು 180 ಮೈನಸ್ 180. ದ ಸಮ್ ಆಫ್ 12 ಟರ್ಮ್ಸ್, ದ ಸಮ್ ಆಫ್ 12 ಟರ್ಮ್ಸ್ ಈಸ್ ಮೈನಸ್ 180. 12 ಪದಗಳ ಮೊತ್ತ ಎಷ್ಟಾಗತ್ತೆ ಮೈನಸ್ 180 ಆಗತ್ತೆ. 0.6 1.7 2.8 ಅಂತ ಕೊಟ್ಟು ಡ್ಯಾಸ್ಟರ್ಸ್ ಎ 0.6 ಡಿ 1.7 ಮೈನಸ್ 0.6 ಇದು ಕಳೆದ್ರಾಗ ತಪ್ಪಿದೆ. ಮೊದಲು 1.7 ಬರ್ಕೊಂಡು ಅದರ ತಳಗೆ 0.6 ಹೀಗೇನೆ ಬರೀಬೇಕು. 7 6 ಕಳೆದ್ರ 1 1 1 1.1 ಎಷ್ಟು ಬತ್ತು 1. ಇನ್ನ ಎನ್ ಬೇಕು, ಎನ್ ಅಂತರ ಕೊಟ್ಟಿರ್ತಾರ 100 ಅಂತ, ಎಸ್ ಎನ್ ಒಂದು ಕಂಡುಹಿಡಿಬೇಕಲ್ಲ. ಇಷ್ಟು ರೆಡಿ ಮಾಡ್ಕೋಬೇಕು, ಇಷ್ಟು ರೆಡಿ ಆದ ನಂತರ ಫಾರ್ಮುಲಾ ಬರೀಬೇಕು. ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ ಟು, ಟೂ ಎ ಪ್ಲಸ್ ಎನ್ ಮೈನಸ್ 1 ಡಿ. ಇಷ್ಟು ರೆಡಿ ಮಾಡ್ಕೊಂಡಂತರ ಎನ್ನೊಂದು ಬೆಲೆ 100 ಕೊಟ್ರ ಇಲ್ಲ, ಅದು 100/2 2 ಏದ ಬೆಲೆ ಆದಿಲ್ಲಿ 0.6 ಪ್ಲಸ್ 100 ಮೈನಸ್ 1 ಬರೋ ನಂತರ ಡಿ ಇದ ಬೆಲೆ ಇಲ್ಲ 1.1 ಇಷ್ಟು ಬರ್ಕೋದು. ಇವಾಗ 2 1 2 5 0 50 ಬತ್ತು 50, ಇದು ಸರಿಯಾಗಿ ಗುಣಿಸ್ಬೇಕಾ 2 6 12 ಬರೇನ್ 2 0 1 1 ಬರುತ್ತೆ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದಲ್ಲ ಇಟ್ಟಾಗತ್ತೆ 1.2 ಆಗತ್ತೆ. ಇವಾಗ 100 ಒಂದು ಕಳೆದ್ರ 99 ಆಗತ್ತೆ, ಬರ್ಕೊಳ್ರಿ ಅದು 1.1 ಇಲ್ಲಿ 1.1 50 1.2 ಪ್ಲಸ್ 99 11 ಇಲ್ಲಿ ಪಾಯಿಂಟ್ ಇಲ್ಲ ತಿಳ್ಕೊಳ್ಳೋಣ, 11 ಅದ ಅಂತ ತಿಳ್ಕೊಳ್ರಿ. 99 ಒಂದಲೇ 99 ಕ್ಯಾರಿ 9,
ತೊಂಬತ್ತೊಂಬತ್ತು ಒಂದಲೇ ತೊಂಬತ್ತೊಂಬತ್ತು ಒಂಬತ್ತು ಕೂಡ್ಸೋರ ತೊಂಬತ್ತೊಂಬತ್ತರಾಗ ಒಂಬತ್ತು ಕೂಡ್ಸೋರ 108 108 ಬರ್ಯಾನ್ ಹೌದಾ? ಎಷ್ಟು ಸ್ಥಾನ ಬಿಟ್ ಪಾಯಿಂಟ್ ಅದ ಅಲ್ಲಿ? ಒಂದು ಸ್ಥಾನ ಬಿಟ್ ಪಾಯಿಂಟ್ ಅದ, ಒಂದು ಸ್ಥಾನ ಬಿಟ್ ಪಾಯಿಂಟ್ ಹಾಕ್ರಿ, 108.9 ಆಗತ್ತೆ. ಇಲ್ಲಿ 50 ಆನಂತರ 108 108.9 ಪಾಯಿಂಟ್ ಒಂಬತ್ತು, ಅದ್ರಾಗ 1.2 1.2 ಹಿಂಗ ಪಾಯಿಂಟ್ ನಿರ್ದು ಪಾಯಿಂಟ್ ಹಾಕ್ಬೇಕು. 9.2 11 8.9 1 10 0.1 1 ಒಂದಕ್ಕೆ ಒಂದು 110.1 110.1 ಇಲ್ಲಿ 5 ಗುಣಸನ್ ಮೊದಲ 5 1 5 5 0 0 5 1 5 5 1 5 ಇದೊಂದು 0 ಎಷ್ಟಾಯ್ತು? ಒಂದು ಪಾಯಿಂಟ್ ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಅದಲ್ಲ, ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಹೇಳ್ರಿ. ಹಾಗಾದ್ರೆ ಉತ್ತರ 5505 ಅಂದ್ರ 100 ಪದಗಳ ಮೊತ್ತ ಎಷ್ಟು ಅಂತ. ಹಾಗಾದ್ರೆ ಇಲ್ಲಿ ಬರೀಬೇಕು, ಸಮ್ ಆಫ್ 100 ಟರ್ಮ್ಸ್ ಈಸ್ 5505. 1/15, 1/12, 1/10, there is A. 1/15, D. 1/12, minus 1/15. 12/15 ದು ಎಷ್ಟು ಬರುತ್ತೆ? LCM ಕಂಡುಹಿಡಿಬೇಕಾ? LCM ಎಷ್ಟು ಬರುತ್ತೆ? LCM ಬರೋದು 12 and 15. 2 6 15, 2 3 15, 3 1 5, 3 5 15, 5 1 1 5 3 15. 5 3 15 15 ಇರಲಿ, 30 32 60 LCM ಆಯ್ತು. 12 5 60, 15 4 60, 5 1 5, 4 1 4, 5 4 ಕಳೆದ್ರ 1/60. ಇದು ಬಹಳ ಮುಖ್ಯ ನಾ ನಿಮಗ. ಎನ್ ಇಕ್ವಲ್ ಟು 11, ಇದು ಇಷ್ಟು ಬಿಡಿಸ್ರಿ ಅಂದ್ರ ಲೆಕ್ಕ ಬಿಡಿಸ್ ಆಯ್ತು ಲೆಕ್ಕನೆ. ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ 2 2a + n-1 ಡಿ, 11/2 2a 1/15 ಪ್ಲಸ್ 11-1 ಡಿ, ಡಿ ಅಂದ್ರ 1/60 11/2 2 1 2, ಇದಕ್ಕೆ ಗುಣಿಸ್ಬೇಕು. 2 1 2 15 ಪ್ಲಸ್ 11 ಒಂದಕ್ಕೆ ಕಳೆದ್ರ 10, 1/60 ಅದ. 11/2 2/15 ಪ್ಲಸ್ ಈ 0 ಇದಕ್ಕೆ ಹೋಯ್ತಲ್ಲ, ಹಾಗಾದ್ರ 1/ಎಷ್ಟು ಬತ್ತು? 6. 11/2 ಇಲ್ಲಿ 15 6 ಎಲ್ ಸಿ ಎಂ ತಗೋಬೇಕು. 15 6 ಲಸ ಕಂಡಿಡಿಬೇಕಲ್ಲ, 3 ತಗೊಳ್ಳೋಣ. 3 5 3 2 2 5 5 1 5 5 2 10 13 ಎಷ್ಟು ಬತ್ತು? 30 ಮೂವತ್ತು ಬತ್ತಲ್ಲ. 15 2 6 5 2 4 ಪ್ಲಸ್ 5 1 5. ಇವಾಗ ಇಲ್ಲಿ 11/2 ಆನಂತರ 4 5 ಕೂಡಿಸ್ಬೇಕು, ಎಷ್ಟಾಯ್ತು? 9 ಆಗತ್ತೆ. 30 ಕಡ್ತ ಹೋಗ್ತದೆ ನೋಡ್ರಿ, ಹೀಗೆ ಇಲ್ಲ, ಇದರಿಂದ ಇದಕ್ಕಿಲ್ಲ. 11/9 99 9 1 9 9 1 2 3 60 ಈ ಕಡ್ತ ಹೋಗ್ತವೆ ನೋಡ್ರಿ, 3 ಇಲ್ಲಿ ಹೋಗ್ತಿತ್ತಲ್ಲ, ಇಲ್ಲಿ ಹೊಡೀರಿ. ಅದ 3 3 9 3 10 30 ಹೌದಲ್ಲ? ಈ ರೀತಿ ಹೇಗೆ ಬರೋದು? ಇಲ್ಲೇ ನೀವು ಗುಣಿಸಿ ಬರೆದ್ರೂ ಬರುತ್ತೆ ಇಲ್ಲಿ.
ಇಲ್ಲಿ ಏನ್ ಮಾಡ್ಬೇಕು, 11 × 3 = 33, 2 × 10 = 20, 33 × 20 = 20. ದ ಸಮ್ ಆಫ್ 11 ಟರ್ಮ್ಸ್, ದ ಸಮ್ ಆಫ್ 11 ಟರ್ಮ್ಸ್ ಎಷ್ಟಾಗತ್ತೆ, 33 / 20. ಫೈಂಡ್ ದ ಸಮ್ಸ್ ಗಿವನ್ ಬಿಲೋ, 7 + 10 / 1/2 + 14 + 84 ಅಂತ ಕೊಟ್ಟು. ಇಲ್ಲಿ ಎರಡು ಫಾರ್ಮುಲಾಗಳು ಬರುತ್ತೆ, n/2 (2a + n-1) (d). ಇದು ತಗೊಂಡು ಇದು ಬಿಡಿಸಲು ಬರುತ್ತೆ. ಆ ನಂತರ (SN=(n/2)a + an) ತಗೊಂಡು ಬಿಡಿಸಲು ಬರುತ್ತೆ. ಬಟ್ ಇಲ್ಲಿ ಇದು ತಗೊಂಡು ಬಿಡಿಸ್ಬೇಕು ಅಂದ್ರ ಎ ಮೊದಲನೇ ಪದ, ಆನಂತರ ಎನ್ ಪದಗಳ ಸಂಖ್ಯೆ, ಆನಂತರ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಕೊಂಡು ಇದು ಬಿಡಿಸ್ಬೇಕು. ಹೌದಾ, ಇಲ್ಲಿ ಹೆಂಗಾದ್ರೂ ಎನ್ ಕಂಡು ಹಿಡಿತೀವಲ್ಲ, ಅದೇ ಎನ್ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಮೊದಲನೇ ಪದ ನಿಮ್ ಕೈಗೆ ಇರುತ್ತೆ, ಕೊನೆಯ ಪದನೂ ಇರುತ್ತೆ, ಬರೀ ನಾವು ಎನ್ ಒಂದು ಫೈಂಡ್ ಮಾಡಿದ್ರ ಏನಾಗ್ಬೋದು ಲೆಕ್ಕ ಬರುತ್ತೆ. ಹಂಗಾದ್ರೆ ಇದನ್ನೂ ಬರ್ತದೆ, ಇದನ್ನೂ ಬರ್ತದೆ, ಇದು ಸ್ವಲ್ಪ ಲಾಂಗ್ ಆಗುತ್ತೆ, ಇದು ಸ್ವಲ್ಪ ಶಾರ್ಟ್ನಾಗೆ ಹೋಗ್ಬಹುದು ಅಂತ ವಿಚಾರ. ಹಾಗಾದ್ರೆ ಇಲ್ಲಿ ಎನ್ ಅಂದ್ರ 7 / 84 ಬರತ್ತನ, ಎಷ್ಟು ಪದಾವ ಗೊತ್ತಿಲ್ಲಲ್ಲ, ಅದು ಒಂದು ಕಂಡಿಡಿಯನ್. ಎ ಅಂದ್ರ ಮೊದಲನೇ ಪದ ಆದಿನಿ, ಎನ್ ಅಂದ್ರ 84 ದ. ಬರೇ ನಾವು ಇವಾಗ ಏನ್ ಕಂಡುಹಿಡಿಬೇಕು, ಅಲ್ಲಿ ಎನ್ ಮಾತ್ರ ಕಂಡುಹಿಡಿಬೇಕು. ಹಾಗಾದ್ರ ಎ ಪ್ಲಸ್ ಬ್ರಕೆಟ್ (n-1)(d). ಎನ್ ಅಂದ್ರ ಕೊನೆಯ ಪದ 84, ಎ ಮೊದಲ ಪದ 7, ಎನ್ನ ಪದಗಳ ಸಂಖ್ಯೆ ಇಲ್ಲ 1, ಡಿ ಅಂದ್ರೆ ಎಷ್ಟು, ಇದ್ರ ಇದು ಕಳೆ (d = 21/2-7). ಎಲ್ ಸಿ ಎಂ 2 ಬರುತ್ತೆ, 2 1 / 1 = 21, 21 + 21 = 14. 21 / 14 ಹೋದ್ರೆ ಎಷ್ಟು ಬತ್ತು, 7/2. ಡಿದ ಬೆಲೆ ಎಷ್ಟಾಗತ್ತೆ ಅಂದ್ರ 7/2 ಆಗತ್ತೆ, 84/7. 7/2 × (n) = (-7/2) / 1 = 7/2 ಅಂತ ಹೇಳುತ್ತೆ. ಹಾಗಾದ್ರ 84/7 ಆ ನಂತರ (-7/2) + (7/2)(n) 84. ಇಲ್ಲಿ ಇದಕ್ಕೂ ಏನಿದ್ದಿಲ್ಲ, ಒಂದಿರ್ಲಿ, 1 2 2 LCM 2 ಆಗತ್ತೆ, 1 2 2 1 / 7/14 (-7/7) + (7/7)(n) ಇದು 7/1 (n) ಬರುತ್ತೆ. 84/14 = 7 ಕಳೀರಿ, 7 (7)/(n) / 2. ಇವಾಗ 84 × 2 ಒಂದು ಗುಣಿಸ್ಬಹುದಲ್ಲ, ಇದಕ್ಕ 8 × 2 ತಗೊಳ್ಳೋಣ, ಇದು 2 ಇಲ್ಲಿ ಬತ್ತು, 7 + 7 = 7 ಉಳಿಯಿತು, 7 / n ಅಂತ. ಆನಂತರ 2 / 4 = 8 / 2 + 8 = 16, ಇದು ಈ ಕಡೆ ಸರಸ್ರಿ 7, ಇದು ಇದ್ದಲ್ಲೇ ಇರುತ್ತೆ 7 / n. ಹಾಗಾದ್ರೆ ಇಲ್ಲಿ 168 / 7 ಕಳೆದ್ರ 161/7 (n). ಎನ್ನದ ಬೆಲೆ ಬೇಕು, n = 161 ಎಷ್ಟರಿಂದ, 7 / 7 = 14, 2 + 7 = 3. ಎಷ್ಟು ಪದಗಳು ಅದಾವ ನಗೈತಲ್ಲಿ, 23 ಪದಗಳ ಅದಾವ.
ಹೌದ, ಇದು ಎನ್ನದ ಬೆಲೆ ಕಂಡುಹಿಡಿಯೋದಾಯ್ತು. ಆ ನಂತರ ಮುಂದೆ ಇದನ್ನೇ ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ ಟು, ಆ ನಂತರ ಎ ಪ್ಲಸ್ ಎ ಎನ್, ಎನ್ ಅಂದ್ರೆ ಎಷ್ಟು 23, 2 ಏನ್ರ 7, ಅಧಿಕ ಏನ್ ಅಂದ್ರ 84. 23 ಅಪಾನ್ 2 ಇಂಟು 84, 7 ಕೂಡಿಸೋರ 91. 91 ಇಂಟು 23 ಗುಣಸನ್, 3 1 3, 3 9 27, 2 1 2, 2 9 18, 3 9 8 2 10, 1 1 2, ಎಷ್ಟು ಬತ್ತು 2093. ಅಪಾನ್ ಎಷ್ಟಾಗತ್ತೆ ಅಂತಂದ್ರ 2. ಇದು ಉತ್ತರ, ಬರ್ಕೊಳ್ರಿ. ಹೌ ಮೆನಿ ಟರ್ಮ್ಸ್ ದ ಗಿವನ್ ಎ ಪಿ? ಸೊ ದೇರ್ ಫೋರ್ 34, 32, 30 ಪ್ಲಸ್ ಪ್ಲಸ್ 10. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಎನ್ 10, ಎ 34, ಫಸ್ಟ್ ನಂಬರ್ 34, ಎನ್ ಮೈನಸ್ 1. 34 32, 32 ಮೈನಸ್ 34, ಡಿ ಇಸ್ 32 ಮೈನಸ್ 34, ಮೈನಸ್ 2, ಮೈನಸ್ 2. ಸೊ ದೇರ್ ಇಸ್ 10, 34 ಪ್ಲಸ್ ಮೈನಸ್ ಮೈನಸ್ 2 ಎನ್, ಮೈನಸ್ ಮೈನಸ್ ಪ್ಲಸ್ 2. 10 34 ಪ್ಲಸ್ 2 36 ಮೈನಸ್ 2 ಎನ್, ದೇರ್ ಇಸ್ ಮೈನಸ್ 2 ಎನ್ ಟ್ರಾನ್ಸ್ಫರ್ ಪ್ಲಸ್ 2 ಎನ್, 36 ಪ್ಲಸ್ 10 ಇಸ್ ದ ಮೈನಸ್ 10. ಎನ್ ಇಕ್ವಲ್ ಟು 36 10 ಕಳೀರಿ 26, 2 ಭಾಗಿಸ್ಬೇಕು 2 13. ಎನ್ನದ ಬೆಲೆ ಎಷ್ಟು ಅಂದ್ರ 13. ದೇರ್ ಆರ್ 7 ಟರ್ಮ್ಸ್, 13 ಟರ್ಮ್ಸ್, ಅಲ್ಲಿ ಎಷ್ಟು ಪದಗಳದಾವ ಇವಾಗ? 13 ಪದಗಳದಾವ. ಇದರದು ಮೊತ್ತ ಬೇಕು. ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ ಟು ಎ ಪ್ಲಸ್ ಎ ಎನ್, ದ ನಂಬರ್ಸ್ ಆಫ್ 13 ಬೈ 2, 13 ಬಂದದೆ. ಆ ನಂತರ ಎ ಫಸ್ಟ್ ಟರ್ಮ್ 34, ಲಾಸ್ಟ್ ಟರ್ಮ್ 10, ದೇರ್ ಇಸ್ 13 ಬೈ 2 ಇಂಟು 34 ಹತ್ತು ಕೂಡಿಸ್ರಿ 44. 2 1s, 2 2s, 2 2s, 13 ಇಂಟು 22, 13 ಎರಡಲೇ 26, 13 2s 26, ಕ್ಯಾರಿ 2, 13 2s 26, 28. ದ ಸಮ್ ಆಫ್ 286 ಮೈನಸ್ 5 ಪ್ಲಸ್ ಮೈನಸ್ 8 ಪ್ಲಸ್ ಮೈನಸ್ 11 ಪ್ಲಸ್ ಪ್ಲಸ್ ಮೈನಸ್ 230. ಎ ಎನ್ ಲಾಸ್ಟ್ ಟರ್ಮ್ ಮೈನಸ್ 230, ಎ ಮೈನಸ್ 5 ಪ್ಲಸ್ ಎನ್ ಮೈನಸ್ 1 ಡಿ, ಫೈಂಡ್ ಡಿ. ಮೈನಸ್ 8 ಮೈನಸ್ ಮೈನಸ್ 5 ಮೈನಸ್ 8 ಮೈನಸ್ ಮೈನಸ್ ಪ್ಲಸ್ 5, ಮೈನಸ್ 8 ಪ್ಲಸ್ 5 ಮೈನಸ್ 3, ಕಾಮನ್ ಡಿಫ್ರೆನ್ಸ್ ಮೈನಸ್ 3. ಮೈನಸ್ 230 ಮೈನಸ್ 5 ಮೈನಸ್ ಪ್ಲಸ್ ಮೈನಸ್ 3 ಎನ್, ಮೈನಸ್ ಮೈನಸ್ ಪ್ಲಸ್ 3, ಮೈನಸ್ 230 ಮೈನಸ್ 3 ಪ್ಲಸ್ 3 ಮೈನಸ್ 5 ಪ್ಲಸ್ 3 ಮೈನಸ್ 2,
ಇದ್ರಾಗ ಇದಕ್ಕೆ ಕಳಿಬೇಕು, ಮೈನಸ್ ಟೂ ಬರುತ್ತೆ, ಮೈನಸ್ ತ್ರೀ ಎನ್. ಇದು ಪಾಸಿಟಿವ್ ಆಗ್ಬೇಕು ಅಂದ್ರೆ ಇದೇ ಟ್ರಾನ್ಸ್ಫರ್ ಮಾಡ್ಕೊಳ್ರಿ, ಈಕ್ವಲ್ ಟು ಪ್ಲಸ್ ತ್ರೀ ಎನ್ ಆಗುತ್ತೆ. ಇದು ಸೇಮ್ ಪ್ಲೇಸ್ ಇರುತ್ತೆ, ಇದು ಟ್ರಾನ್ಸ್ಫರ್ ಆಗುತ್ತೆ, ಪ್ಲಸ್ ಟೂ ಥರ್ಟಿ ಆಗುತ್ತೆ, ತ್ರೀ ಎನ್. ಇದರಲ್ಲಿ ಇದಕ್ಕೆ ಕಳಿಬೇಕು, ಎರಡು ನೂರ ಮೂವತ್ತರ ಎರಡು ಕಳೆದ್ರ ಎರಡು ನೂರ ಇಪ್ಪತ್ತೆಂಟು ಬತ್ತು. ಇಲ್ಲಿ ಎನ್ನದ ಬೆಲೆ ಬೇಕು, ಎರಡು ನೂರ ಇಪ್ಪತ್ತೆಂಟಕ್ಕೆ ಮೂರರಿಂದ ಭಾಗಿಸ್ಬೇಕು. ನೂರ ಏಳಲೆ ತ್ರೀ ಸೆವೆನ್ ಜಾ ಟ್ವೆಂಟಿ ಒನ್ನ ಒನ್ ಉಳಿತಲ್ಲ ಏಯ್ಟಿ ನೈನ್ತ್ ತ್ರೀ ಸಿಕ್ಸ್ ಜಾ ಎನ್ ಇಕ್ವಲ್ ಟು ಸೆವೆಂಟಿ ಸಿಕ್ಸ್ ಬಂತು. ಸೆವೆಂಟಿ ಸಿಕ್ಸ್ ಏನು ಅಂತಂದ್ರ ದ ಟರ್ಮ್ಸ್, ಒಟ್ಟು ಪದಗಳು ಇದ್ರಾಗ ಇದ್ದಿದ್ದ ಎಲ್ಲ ಪದ ಇಲ್ಲಿದಿಂದ ಇಲ್ಲಿಗೆ ಬರತ್ತೆ ಏನದಲ್ಲ ಅವೆಲ್ಲ ಪದ, ಅಷ್ಟು ಪದಗಳು ಅದಾವ ಅಂತ ಹೇಳಿದ್ರಿ. ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ ಟು ಎ ಪ್ಲಸ್ ಎ ಎನ್, ಎನ್ ಅಂದ್ರ ಸೆವೆಂಟಿ ಸಿಕ್ಸ್ ಅಂತ ಹೇಳಿ, ಟೂ ಎ ಅಂದ್ರ ಮೈನಸ್ ಐದು, ಪ್ಲಸ್ ಎ ಎನ್ ಅಂದ್ರ ಮೈನಸ್ ಟೂ ಹಂಡ್ರೆಡ್ ಥರ್ಟಿ. ಟೂ ಒನ್ ಸಾ ಟೂ ತ್ರೀ ಸಾ ಸಿಕ್ಸ್ ಒನ್ ಟೂ ಏಟ್ ಸಾ ಥರ್ಟಿ ಏಟ್ ಬಂತು. ಇನ್ನ ಮೈನಸ್ ಫೈವ್ ಪ್ಲಸ್ ಮೈನಸ್ ಮೈನಸ್ ಟೂ ಹಂಡ್ರೆಡ್ ಥರ್ಟಿ, ಇದು ಇದು ಗುಣಿಸಿದ್ರ ಮೈನಸ್ ಆಗುತ್ತೆ ಮೂವತ್ತ ಎಂಟು. ಆ ನಂತರ ಮೈನಸ್ ಐದು ಮೈನಸ್ ಎರಡು ನೂರ ಮೂವತ್ತು ಮೈನಸ್ ಎರಡು ನೂರ ಮೂವತ್ತೈದು. ಇಲ್ಲಿ ಇವೆರಡಕ್ಕೂ ಗುಣಿಸ್ಬೇಕು, ಎರಡು ನೂರ ಮೂವತ್ತ ಐದು ಆ ನಂತರ ಮೂವತ್ತ ಎಂಟು ಏಟ್ ಫೈವ್ ಸಾ ಫೋರ್ಟಿ ಎಂಟೈದ್ಲೆ ನಲವತ್ತು, ಏಟ್ ತ್ರೀ ಸಾ ಟ್ವೆಂಟಿ ಫೋರ್ ಟ್ವೆಂಟಿ ಏಟ್, ಏಟ್ ಟೂ ಸಾ ಸಿಕ್ಸ್ಟೀನ್ ಟೂ ಏಯ್ಟೀನ್. ನೆಕ್ಸ್ಟ್ ತ್ರೀ ಫೈವ್ ಸಾ ಫಿಫ್ಟೀನ್ ಒನ್, ತ್ರೀ ತ್ರೀ ಸಾ ಟೆನ್ ನೈನ್ ಒನ್ ಟೆನ್ ಕ್ಯಾರಿ ಒನ್, ತ್ರೀ ಟೂ ಸಾ ಸಿಕ್ಸ್ ಒನ್ ಸೆವೆನ್ ಜೀರೋ, ಏಟ್ ಫೈವ್ ಥರ್ಟೀನ್ ಏಟ್ ಒನ್ ನೈನ್ ಸೆವೆನ್ ಒನ್ ಏಟ್. So is therefore 8930 minus plus minus minus 8930 ಕೊಟ್ಟಿದ್ದೆ. ಏನ್ ಕೊಟ್ರು? ಎ ಫಸ್ಟ್ ಟರ್ಮ್ ಫೈವ್, ದ ಕಾಮನ್ ಡಿಫ್ರೆನ್ಸ್ ತ್ರೀ ಸಾಮಾನ್ಯ ವ್ಯತ್ಯಾಸ ಮೂರು, ಎನ್ ಲಾಸ್ಟ್ ಟರ್ಮ್ ಫಿಫ್ಟಿ ಅಂತ ಹೇಳಿದ್ರು. ಫೈಂಡ್ ಎನ್, ಫೈಂಡ್ ಎನ್ ಅಂದ್ರೆ ಏನ್ ಮಾಡ್ಬೇಕು ನಾವು? ಪದಗಳ ಸಂಖ್ಯೆ ಕಂಡು ಹಿಡ್ರಿ ಅಂತ ಹೇಳ್ದಂಗ ನಿಮ್ಗೆ. ಫೈಂಡ್ ಎನ್ ಅಂದ್ರ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ, ಫೈಂಡ್ ಎನ್ ಏನ್ ಎನ್ ಕಂಡು ಹಿಡಿಯೋದು ಅಂದ್ಬಿಡ್ತೀನಿ. ಇದು ಎನ್ನದ ಬೆಲೆ ಕಂಡುಹಿಡಿಬೇಕು. ಅಂಡ್ ಎಸ್ ಎನ್, ಎಸ್ ಎನ್ ಅಂದ್ರ ಅಷ್ಟು ಪದಗಳ ಮೊತ್ತ ಎಷ್ಟು ಅಂತ ನಿಮ್ಗೆ ಕೇಳಿದ್ರು. ನಾವು ಫಸ್ಟ್ ನಾವು ಇದನ್ನ ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು? ಅಲ್ಲಿ ಎನ್ ಫೈಂಡ್ ಮಾಡ್ಬೇಕು. ಎನ್ ಫೈಂಡ್ ಮಾಡ್ಬೇಕು ಅಂತಂದ್ರ ಅದಕ್ಕಾಗಿ ಸ್ಪೆಷಲ್ ಒಂದು ಸೂತ್ರ ಅದ ನಿಮ್ ಕಡೆ. ಎನ್ ಫೈಂಡ್ ಮಾಡೋದು ಏನೇನು? ಎಕ್ವಲ್ ಟು ಐದು ಕೊಟ್ರ, ಡಿ ಇಕ್ವಲ್ ಟು ಮೂರು ಕೊಟ್ಟಾರಲ್ಲ ಇಲ್ಲಿ, ಎನ್ ಇಕ್ವಲ್ ಟು ಐವತ್ತು ಅಂತ ಕೊಟ್ರ, ಎನ್ ಫೈಂಡ್ ಮಾಡಂತ ಹೇಳ್ತಾರ ಕ್ವಶನ್ ಮಾರ್ಕ್. ಇಷ್ಟೆಲ್ಲ ಕೊಟ್ಟು ಎನ್ನದ ಬೆಲೆ ಕೇಳಿದ್ರ ನೇರವಾಗಿ ನೀವು ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ತಗೋಬೇಕು. ಯಾವಾಗಲೇ ಎನ್ ಪದಗಳ ಸಂಖ್ಯೆ ಕೊಟ್ಟಿದ್ರು ಅಂದ್ರ ಆ ಸಂದರ್ಭದಲ್ಲಿ ಇದನ್ನ ತಗೊಳ್ರಿ. ಯಾಕಂದ್ರ ಇದರಲ್ಲಿ ಕೊನೆಯ ಪದ ಮೊದಲ ಪದ ಅದ ಸಾಮಾನ್ಯ ವ್ಯತ್ಯಾಸ ಎ ಎನ್ ಇಲ್ಲ ನೋಡ್ರಿ ಐವತ್ತು, ಎ ಮೊದಲ ಪದ ಐದು, ಎನ್ ಅದೇ ಪ್ರಶ್ನೆ ಮೈನಸ್ ಒಂದು ಡಿ ಮೂರು, ಫಿಫ್ಟಿ ಫೈವ್ ತ್ರೀ ಇಂಟು ಎನ್ ತ್ರೀ ಎನ್ ಮೈನಸ್ ಪ್ಲಸ್ ಮೈನಸ್ ತ್ರೀ ಎಷ್ಟಾದ ನಂತರ ಫಿಫ್ಟಿ ಫೈವ್ ಮೈನಸ್ ತ್ರೀ ಟೂ
ಇದ್ರಾಗ ಮೂರು ಕಳೀರಿ ಎರಡು ಪ್ಲಸ್ ತ್ರೀ ಎನ್ ಇದು ಪಾಸಿಟಿವ್ ಅದ, ಟ್ರಾನ್ಸ್ಫರ್ ಮಾಡಿಬಿಡ್ರಿ, ಇದ್ದಲ್ಲೇ ಇರು, ಇದನ್ನೇ ಕಡೆ ತಗೊಳನ್. ಐವತ್ತು ಪ್ಲಸ್ ಈಚೆ ಕಡೆ ಬರೋತ್ನಾಗ ಮೈನಸ್ ಎರಡು ಮೂರು ಎನ್, ಮೂರು ಎನ್ ಈಕ್ವಲ್ ಟು ಐವತ್ತರಾಗ ಎರಡು ಕಳಿಬೇಕು, ಐವತ್ತರಲ್ಲಿ ಎರಡು ಕಳೆದ್ರೆ ಎಷ್ಟು ನಲವತ್ತ ಎಂಟು, ಎನ್ನದ ಬೆಲೆ ಬೇಕಲ್ಲ ಈಗ, ಎನ್ ಈಕ್ವಲ್ ಟು ನಲವತ್ತೆಂಟು ಬೈ ಮೂರು, ಮೂರ ಒಂದ್ಲೆ ಮೂರು ಒಂದ್ಲೆ ಒಂದು ಉಳಿತಲ್ಲ ಹದಿನೆಂಟು ಆಯ್ತು, ಮೂರು ಆರ್ಲಿ, ಎನ್ ಈಕ್ವಲ್ ಟು ಎಷ್ಟು ಬಂತು ಸಿಕ್ಸ್ಟೀನ್ ಅಂತ. ಅವ್ರ ಪ್ರಶ್ನೆ ಒಂದು ಮುಗೀತು, ಸಿಕ್ಸ್ಟೀನ್ ಒಂದು ಫೈನ್ ಮಾಡಿದ್ರಿ, ಫೈಂಡ್ ಎಸ್ ಎನ್ ಅಂತ ಹೇಳ್ತಾನೆ, ಎಸ್ ಎನ್ ಇಟ್ ಮೀನ್ಸ್ ದಟ್ ಟೈಮ್ ಎಸ್ ಸಿಕ್ಸ್ಟೀನ್ ಅಂತ ಅರ್ಥ ಇವಾಗಿಲ್ಲಿ. ಹಾಗಾದ್ರ ಸೊ ಈಸ್ ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ ಟು ಎ ಪ್ಲಸ್ ಎ ಎನ್ ಎಸ್ ಸಿಕ್ಸ್ಟೀನ್ ಬಿಕಾಸ್ ಎನ್ ಟರ್ಮ್ಸ್ ಎನ್ ಇಸ್ ಡಿನೋಟೆಡ್ ಬೈ ದ ಸಿಕ್ಸ್ಟೀನ್, ಸಿಕ್ಸ್ಟೀನ್ ಬೈ ಟು. ನೆಕ್ಸ್ಟ್ ಎ ಮೊದಲ ಪದ ಐದು ಪ್ಲಸ್ ಎ ಎನ್ ಫಿಫ್ಟಿ ಫೈವ್, ಫಿಫ್ಟಿ ಟೂ ಒನ್ ಸಾ ಟೂ ಏಟ್ ಸಾ ದೇರ್ ಈಸ್ ಏಟ್, ಐವತ್ತು ಐದು ಐವತ್ತ ಐದು ಇಲ್ಲಿ ಎಂಟೈದ್ಲೆ ನಲವತ್ತು ಕ್ಯಾರಿ ನಾಲ್ಕು ಆಗುತ್ತೆ, ಎಂಟೈದ್ಲೆ ನಲವತ್ತು ನಲವತ್ನಾಲ್ಕು, ನಾಲ್ಕುನೂರ ಎಷ್ಟಾಯ್ತು ನಲವತ್ತು ಅಂತ ಸಮ್ ಇದು. ಎ ಸೆವೆನ್ ಎ ಥರ್ಟೀನ್ ಥರ್ಟಿ ಫೈವ್ ಡಿ, ಫಸ್ಟ್ ನಿಮಗೆ ಅಷ್ಟು ಬೇಕು ಅವೆಷ್ಟು ಸಪ್ರೇಟ್ ಬರ್ಕೊಂಡ್ರೆ ಗೊತ್ತಾಗ್ಬಿಡತ್ತೆ. ಮೊದಲನೇ ಪದ ಅದು, ಇಲ್ಲಿ ನೀವು ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊತೀರಿ, ಎನ್ನದ ಬೆಲೆ ಯಾವಾಗ ಅಂತ ಕೇಳಿರ್ತೀರ, ಇಲ್ಲಿ ಹೇಳಿರ್ತಾನ ಎನ್ನದ ಜಾಗದಾಗೆ ಬಂತದಲ್ಲ ಅಲ್ಲಿ, ಇದು ನೋಡಲ್ಲ ನೀವು ಒಟ್ಟ ಸುಮ್ಮನೆ ತಲೆ ಕೆಡಿಸ್ಕೊಳಕ್ ಸ್ಟಾರ್ಟ್ ಮಾಡಿಬಿಡುತ್ತೆ. ಎ ಎನ್ ಅಂತ ಬರೀತೀರಿ ನೋಡ್ರಿ, ಎನ್ನದ ಬೆಲೆ ಹದಿಮೂರು ಅಂದಂಗೆ, ಏದ ಬೆಲೆ ಕೊಟ್ರ ಅವ್ರು ಅದು ಮೂವತ್ತೈದು, ಹದಿಮೂರನೇ ಪದ ಮೂವತ್ತೈದು ಅಂತ ಹೇಳಿದ್ರು. ನೀವು ಈಗ ಡಿ ತಗೋಬಹುದು, ಡಿ ಫೈಂಡ್ ಮಾಡ್ಲಕ್ಕೆ ಬರತ್ತಲ್ಲ, ಇದು ಒಂದನೇ ಪದ ಅಲ್ಲ, ಇದು ಹದಿಮೂರು ಡಿ ಎ ಪಿ ಮೈನಸ್ ಎ ಕ್ಯೂ, ಸ್ವಲ್ಪ ಬದಲು ಮಾಡೋದು ಬೇರೆ ಬೇರೆ, ಪಿ ಮೈನಸ್ ಕ್ಯೂ ಎರಡು ಪದ ಅವ ನಮಗೆ ಇಲ್ಲಿ, ಇದು ಮೂವತ್ತೈದು ಇದು ಏಳು, ಹದಿಮೂರು ಮೈನಸ್ ಎಷ್ಟನೇ ಪದ ಒಂದನೇದಲ್ಲ ಒಂದು, ಮೂವತ್ತೈದರ ಏಳು ಕಳೀರಿ ಇಪ್ಪತ್ತ ಎಂಟು, ಹದಿಮೂರ ಒಂದು ಕಳೀರಿ ಹನ್ನೆರಡು, ಹನ್ನೆರಡು ಇಪ್ಪತ್ತೆಂಟು ಹನ್ನೆರಡು, ನಾಲ್ಕು ಮೂರಲೆ ಹನ್ನೆರಡು, ನಾಲ್ಕು ಏಳಲೆ ಸೆವೆನ್ ಬೈ ತ್ರೀ ಬರೋಬರೇ ತಪ್ಪ ಬರಾಬರೇ, ಅದು ಸಾಮಾನ್ಯ ವ್ಯತ್ಯಾಸ ಹಂಗನೂ ಬಿಡ ಬರ್ಲಿಕ್ಕೆ ಬಿಡಿಸ್ಲಿಕ್ಕೆ ಬರುತ್ತೆ ನೋಡ್ರಲ್ಲ. ಅದು ಎ ಎನ್ ಎನ್ ಮೈನಸ್ ಒನ್ ಡಿ, ಎ ಎನ್ ತರ್ಟಿ ಫೈವ್ನ ತರ್ಟಿ ಫೈವ್, ಎ ಸೆವೆನ್ ಎನ್ ಹದಿಮೂರು ಮೈನಸ್ ಒನ್ ಡಿ ಇಲ್ಲ ಅದು ಬೇಕಲ್ಲ, ತರ್ಟಿ ಫೈವ್ ಸೆವೆನ್ ಪ್ಲಸ್ ತರ್ಟೀನ ಮೈನಸ್ ಒನ್ ಟ್ವೆಲ್ವ ಡಿ, ಇದು ಈ ಕಡೆ ಸರ್ಸ ಮೂವತ್ತೈದು ಮೈನಸ್ ಏಳು ಹನ್ನೆರಡು ಡಿ, ಮೂವತ್ತೈದರ ಏಳು ಕಳೀರಿ ಇಪ್ಪತ್ತ ಎಂಟು ಹನ್ನೆರಡು ಡಿ, ಡಿ ಈಕ್ವಲ್ ಟು ಇಪ್ಪತ್ತೆಂಟು ಬೈ ಹನ್ನೆರಡು, ಫೋರ್ ತ್ರೀ ಸಹ ಫೋರ್ ಸೆವೆನ್ ಸಹ ಸೆವೆನ್ ಬೈ ತ್ರೀ ನೋಡ್ರಿ, ಎರಡು ಒಂದೇ, ಇದಿಷ್ಟು ಬೇಗನೆ ಆಗ್ಬಿಡುತ್ತೆ, ಅದ್ರ ಕೆಳಗಿನ ಸ್ವಲ್ಪ ಲಾಂಗ್ ಆಗಿ ಹೋಗುತ್ತೆ. ಏಕೆ ಈಗ ಅಚಾನಕ ಆಗಿ ನಮ್ಗೆ ಗೊತ್ತದಲ್ಲಿ ಹದಿಮೂರನೇ ಪದ ಮೊದಲನೇ ಪದ ಅನ್ನೋದು ಗೊತ್ತದಲ್ಲ, ಅದಕ್ಕೆ ಹೆಂಗೆ ತಗೊಂಡಿದೀವಿ ಅಷ್ಟೇ. ಡಿ ಐತಿ ಡಿ ಆದ ನಂತರ ನಾವೇನ್ ಮಾಡ್ಬೇಕು ಇವಾಗ ಅಂದ್ರ ಎಸ್ ಥರ್ಟೀನ್ ಅಂತ ಹೇಳ್ತಾರ ಅವ್ರು, ಎಸ್ ಥರ್ಟೀನ್ ಅಂದ್ರ ಹದಿಮೂರು ಪದಗಳ ಮೊತ್ತ, ಎಸ್ ಥರ್ಟೀನ್ ಎಸ್ ಎನ್ ಎನ್ ಅಪಾನ್ ಟು
ಎ ಪ್ಲಸ್ ಎ ಎನ್. ಎನ್ ಅಂದ್ರ ಎಷ್ಟು ಕೊಟ್ಟರು ಅವರು? 13 ಅಂತ ಕೊಟ್ಟಾರ. ಇಲ್ಲಿ ಅದನ್ನ 13, ಅದೇ 13. 2 ಎ ಅಂದ್ರ 7, ಎ ಎನ್ ಅಂದ್ರ ಇದು 35. ಯಾಕಂದ್ರ ಇದು 13 ನೇ ಪದನೇ ಅದ. ಅವ್ರು ಕೇಳಿದ್ದು 13 ಪದಗಳ ಮತ್ತೆ ಕೇಳ್ಯಾರವ್ರು. ಹಾಗಾದ್ರ 13 ಅಪಾನ 2, 7 35 ಕೂಡಿಸ್ರಿ. 35 7 ಕೂಡಿಸಿದ್ರ ಎಷ್ಟಾಗತ್ತೆ? 42. 2 ಒಂದಲೇ 2 4 2 ಒಂದಲೇ 13 8 21. 13 21 ಗುಣಿಸ್ರಿ. 13 ಒಂದಲೇ 13 1, 13 ಎರಡು 26 1 27. ಎಷ್ಟಾಗತ್ತೆ? 273. 13 ಪದಗಳ ಮೊತ್ತ ಕೊಟ್ಟಿದ್ದು ಎ 12 37 ಕೊಟ್ರ, ಡಿ ಈಕ್ವಲ್ ಟು ಎಷ್ಟು ಕೊಟ್ರ? 3 ಕೊಟ್ರ. ಏದ್ ಬೆಲೆ ಫೈನ್ ಮಾಡ ಅಂತ ಹೇಳ್ತಾರೆ. ಇದು ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ ಬರೀರಲ್ಲ. ಎ ಪ್ಲಸ್ 11 ಡಿ 37. ಎ 11, ಡಿದ ಬೆಲೆ ಎಷ್ಟು? 3. 37. ಎ 11 ಮೂರಲೆ 33 37. ಎ 37 ಮೈನಸ್ 34, ಎ ಈಕ್ವಲ್ ಟು ಎಷ್ಟು? 37 4 ಕರೀರಿದ ಕಳೆದ್ರೆ 3. ಮೊದಲನೇ ಪದ ಎಷ್ಟು ಬತ್ತು? 3 ಬತ್ತಲ್ಲ. ಆಯ್ತು, ಅವ್ರದ್ದು ಒಂದು ಪ್ರಶ್ನೆ ಮುಗೀತು. ನೆಕ್ಸ್ಟ್ ಎಸ್ 12 ಅಂತ ಹೇಳ್ತಾರೆ ಅವರು. ಎಸ್ ಎನ್ ಈಕ್ವಲ್ ಟು ಎ, ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ ಟು ಎ ಪ್ಲಸ್ ಎ ಎನ್. ಇಲ್ಲಿ ಇದು 33. 37 ಪ್ಲಸ್ 33 ಮೈನಸ್ 33 34. 4 ಎನ್ ಅಂದ್ರೆ ಎಷ್ಟು? ಎನ್ ಅಂದ್ರೆ ಎಷ್ಟು ಕೊಟ್ಟಾರ ನೋಡ್ರಲ್ಲಿ? 12. ಇದು ಎಷ್ಟು ಅಲ್ವೇ ನೀವು ಬಿಡಿಸ್ಲಿಕ್ಕತ್ತಿದ್ದ ಈಗ? ಎ ಅಂದ್ರೆ ಎಷ್ಟು? ಎ ಅಂದ್ರ 4. ಎ ಎನ್ ಎಷ್ಟು? ಎಸ್ 37. ಇಲ್ಲ 2 1 ಜ 2 6 ಜ 6 41. 6 ಒಂದಲೇ 6, 6 ನಾಲ್ಕಲೇ 24. ಎಷ್ಟಾಗತ್ತೆ? 246.